ಚಮೋಲಿಯಲ್ಲಿ ಏರ್ಪಟ್ಟಿರುವಂತಹ ಹಿಮ ಸುನಾಮಿಯಿಂದಾಗಿ ಈಗಾಗಲೇ ಹಲವಾರು ದುರಂತಗಳು ಅಲ್ಲಿ ಸಂಭವಿಸಿದೆ. ಹಿಮ ಸುನಾಮಿ ರಭಸಕ್ಕೆ 50 ಕಾರ್ಮಿಕರು ಸುರಂಗದಲ್ಲಿ ಕೊಚ್ಚಿ ಹೋಗಿರುವಂತಹ ಶಂಕೆ ಕೂಡ ಇದೆ. 2 ಜಲವಿದ್ಯುತ್ ಕೆಲಸಗಳು ನಡೀತಾ ಇತ್ತು, ಅಲ್ಲಿ ಸುಮಾರು 150ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು. ಅವರೆಲ್ಲರೂ ಕೂಡ ಈಗ ನಾಪತ್ತೆಯಾಗಿದ್ದಾರೆ. ಅವರ ಹುಡುಕಾಟವನ್ನು ಕೂಡ ನಡೆಸಲಾಗ್ತಾ ಇದೆ. 150 ಕಾರ್ಮಿಕರು ಸಾವನ್ನಪ್ಪಿರಬಹುದಾದಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಈಗಾಗಲೇ 50 ಮಂದಿ ಸುರಂಗದಲ್ಲಿ ಕೊಚ್ಚಿ ಹೋಗಿದ್ದಾರೆ ಅನ್ನುವಂತಹ ಅನುಮಾನಗಳು ಕೂಡ ಇದೆ. 2 ಜಲವಿದ್ಯುತ್ ಯೋಜನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತಹ 150 ಕಾರ್ಮಿಕರು ಅಲ್ಲಿ ಕೆಲಸದಲ್ಲಿ ನಿರತರಾಗಿದ್ದರು. ಹಿಮ ಸುನಾಮಿಯಿಂದಾಗಿ ಏಕಾಏಕಿ ಅವರೆಲ್ಲರೂ ಕೂಡ ಅದರಲ್ಲಿ ಸಿಕ್ಕಾಕೊಂಡಿರುವಂತಹ ಸಾಧ್ಯತೆ ಮತ್ತು ಅವರನ್ನ ಜೀವಂತವಾಗಿ ಹೊರತೆಗೆಯಬಹುದಾದಂತಹ ಚಾನ್ಸಸ್ ತುಂಬಾ ಕಡಿಮೆ ಅನ್ನುವಂತಹ ಅಭಿಪ್ರಾಯಗಳು ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಉತ್ತರಾಖಂಡ್ನಲ್ಲಿ ಆದಂತಹ ಹಿಮ ಪ್ರವಾಹದ ಪರಿಸ್ಥಿತಿಯ ದೃಶ್ಯಗಳನ್ನ ನೀವು ಒಂದೊಂದಾಗಿ ನೋಡ್ತಾ ಇದ್ರಿ. ಚಮೋಲಿಯ ಉತ್ತರಾಖಂಡ್ನಲ್ಲಿ ಯಾವ ರೀತಿಯಾಗಿ ಹಿಮ ನದಿಯಂತೆ ಕೊಚ್ಚಿಕೊಂಡು ಹೋಗ್ತಾ ಇದೆ ಅಂತ, ಅದು ಹೋಗ್ತಾ ಇರೋ ರಭಸಕ್ಕೆ ಅಲ್ಲಿದ್ದಂತಹ ಹಲವಾರು ಮನೆಗಳು, ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಹಲವಾರು ಕಾರ್ಮಿಕರು ಎಲ್ಲರೂ ಕೂಡ ಈಗ ಕೊಚ್ಚಿಕೊಂಡು ಹೋಗಿದ್ದಾರೆ. ಅಲ್ಲಿ ಸದ್ಯ 50 ಕಾರ್ಮಿಕರು ಸುರಂಗದಲ್ಲಿ ಕೊಚ್ಚಿ ಹೋಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಜಲವಿದ್ಯುತ್ ಯೋಜನೆಗಳು ಅಲ್ಲಿ ನಡೀತಾ ಇತ್ತು. 2 ಜಲವಿದ್ಯುತ್ ಯೋಜನೆಗಾಗಿ ಸುಮಾರು 150ಕ್ಕೂ ಹೆಚ್ಚು ಕಾರ್ಮಿಕರು ಅಲ್ಲಿ ಶ್ರಮಿಸ್ತಾ ಇದ್ರು. ಸದ್ಯ ಈಗ ವಾಯುಸೇನೆಯ 2 ವಿಮಾನಗಳನ್ನ ತುರ್ತಾಗಿ ಕಳುಹಿಸಿಕೊಡಲಾಗಿದೆ ಮತ್ತು ಅಗತ್ಯವಾಗಿ ಬೇಕಾಗಿರುವಂತಹ ವೈದ್ಯರ ತಂಡ ಕೂಡ ಈಗ ಉತ್ತರಾಖಂಡಕ್ಕೆ ಕಳಿಸ್ಕೊಡ್ತಾ ಇದೆ. C-130 ಮತ್ತು AN-32 ವಿಮಾನಗಳನ್ನ ಈಗ ಕಳಿಸ್ಕೊಡ್ಲಾಗ್ತಾ ಇದ್ದು 4 ಸೇನಾ ತುಕಡಿಗಳು, 2 ವೈದ್ಯಕೀಯ ತಂಡ ಈಗ ಅಲ್ಲಿ ಹೋಗಿ ಪರಿಸ್ಥಿತಿಯನ್ನು ನೋಡುದು ಮತ್ತು ಯಾರೆಲ್ಲ ಕಷ್ಟ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಕಾರ್ಮಿಕರು ಅವರನ್ನ ಸಾಧ್ಯವಾದಷ್ಟು ಬದುಕಿಸುವ ಮೂಲಕವಾಗಿ ಅವ್ರನ್ನ ಹೊರಗೆ ತೆಗೆಯುವಂತಹ ಪ್ರಯತ್ನ, ಆ ಕ್ಷಣಕ್ಕೆ ವೈದ್ಯರ ಟೀಮ್ ಕೂಡ ನೆರವಿಗೆ ಬೇಕಾಗುತ್ತೆ. ಸೊ ತುರ್ತು ಸಂದರ್ಭಕ್ಕಾಗಿ ಈಗ ವೈದ್ಯರ ತಂಡ ಕೂಡ ಅಲ್ಲಿಗೆ ಧಾವಿಸ್ತಾ ಇದೆ. ಅವ್ರನ್ನ ಕಳಿಸ್ಕೊಡುವಂತಹ ಎಲ್ಲಾ ವ್ಯವಸ್ಥೆಗಳನ್ನ ಕೇಂದ್ರ ಮಾಡಿಕೊಳ್ತಾ ಇದೆ. ವಾಯುಸೇನೆಯ 2 ವಿಮಾನಗಳು ತುರ್ತಾಗಿ ಉತ್ತರಾಖಂಡ್ನತ್ತ ಹೊರಟಿವೆ. ಈಗ ಚಮೋಲಿಯಲ್ಲಿ ಆಗಿರ್ತಕ್ಕಂತಹ ಈ ದುರಂತ ಪ್ರದೇಶಕ್ಕೆ ಈಗ ಅವರು ಹೋಗೋ ಮೂಲಕವಾಗಿ ಅಲ್ಲಿರ್ತಕ್ಕಂಥವರೆಲ್ಲರನ್ನೂ ರಕ್ಷಣೆ ಮಾಡುವಂತಹ ಕೆಲಸ ಆಗಬೇಕಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ಈಗ ಸದ್ಯ ಅಲ್ಲಿರ್ತಕ್ಕಂಥವರು ಎಷ್ಟು ಮಂದಿ ಸಿಕ್ಕಾಕೊಂಡಿದ್ದಾರೆ, ಅವರನ್ನ ಜೀವಂತವಾಗಿ ಹೊರತೆಗೆಯಬಹುದಾದಂತಹ ಸಾಧ್ಯತೆಗಳ ಬಗ್ಗೆ ಏನೆಲ್ಲ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಮತ್ತು ಈಗ ಕೇಂದ್ರ ಎಷ್ಟು ತಂಡಗಳನ್ನ ಅಲ್ಲಿಗೆ ಕಳಿಸ್ಕೊಡ್ತಾ ಇದೆ? ದಿವ್ಯ, ಚಮೋಲಿಯಲ್ಲಿ ಆಗಿರುವಂತಹ ಅನಾಹುತಕ್ಕೆ ಈಗ ಕೇಂದ್ರ ಸರ್ಕಾರವು ಕೂಡ ಸ್ಪಂದನೆಯನ್ನ ನೀಡಿರುವಂತದ್ದು. ರಾಜ್ಯ ಸರ್ಕಾರದ ಮನವಿಯ ಬೆನ್ನಲ್ಲೇ ಈಗ ಕೇಂದ್ರ ಸರ್ಕಾರ ರಕ್ಷಣಾ ಕಾರ್ಯದಲ್ಲಿ ಪ್ರವೃತ್ತರಾಗಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ NDRF ಮತ್ತೆ SDRF ತಂಡಗಳನ್ನ ಈಗಾಗಲೇ ಕಳಿಸ್ಕೊಡ್ಲಾಗಿದೆ. ಇದರ ಜೊತೆಗೆ ಹೆಚ್ಚುವರಿಯಾಗಿ 2 ಏನು ವಿಶೇಷ ಸೇನಾ ತುಕಡಿಗಳನ್ನ ಮತ್ತೆ 2 ಏನು ರಕ್ಷಣಾ ಕಾರ್ಯಗಳಿಗಾಗಿ ವಿಮಾನಗಳನ್ನ ಕೂಡ ಕಳಿಸ್ಕೊಡ್ಲಾಗಿದೆ. ಈ ವಿಮಾನಗಳ ಮೂಲಕ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ಲಿಕ್ಕೂ ಕೂಡ ಏನು ಸಿದ್ಧತೆಯನ್ನು ಮಾಡ್ಕೊಳ್ಳಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಉತ್ತರಾಖಂಡ್ ಪ್ರದೇಶ ಏನಿದೆ, ಆ ಒಂದು ಏನು ಘಟನೆ ನಡೆದಿರುವಂತಹ ಪ್ರದೇಶ ಪರ್ವತಗಳಿಂದ ಕೂಡಿರುವಂತಹ ಸ್ಥಳ ಆಗಿರುವಂತಹ ಹಿನ್ನೆಲೆಯಲ್ಲಿ ರಕ್ಷಣಾ ಕಾರ್ಯಗಳಿಗೆ ಏನು ರಸ್ತೆ ಮಾರ್ಗಗಳಿದ್ದಾವೆ ಅವುಗಳು ಅನಾನುಕೂಲವಾಗಿದ್ದಾವೆ. ಹೀಗಾಗಿ ಏನು ವಿಮಾನಗಳನ್ನ ಬಳಸುವ ಮೂಲಕ ರಕ್ಷಣಾ ಕಾರ್ಯಗಳನ್ನ ವೇಗವಾಗಿ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಈಗ ಆ ಮನವಿಯನ್ನ ರಾಜ್ಯ ಸರ್ಕಾರ ಮಾಡಿಕೊಂಡಿತ್ತು. ಆ ಮನವಿಯ ಬೆನ್ನಲ್ಲಿ ಈಗ 2 ವಿಶೇಷ ವಿಮಾನಗಳನ್ನು ಕೂಡ ರಕ್ಷಣಾ ಕಾರ್ಯಾಚರಣೆಗೆ ಕೊಟ್ಟಿರುವಂತದ್ದು ಮತ್ತೆ 2 ಸೇನಾ ತುಕಡಿಗಳನ್ನ ಕೂಡ ಈಗ ಉತ್ತರಾಖಂಡ್ನ ಚಮೋಲಿಗೆ ನಿಯೋಜನೆ ಮಾಡಿರುವಂತದ್ದು. ಈ ತಂಡ ಕೂಡ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆ ಒಂದು ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಡಲಿದೆ. ಅದಾದ ಬಳಿಕ ಸದ್ಯದ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಚೆಕ್ ಡ್ಯಾಮ್ಗಳು ಕೊಚ್ಚಿ ಹೋಗಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ.